ಪ್ರವೀಣ್ ಹತ್ಯೆ ಪ್ರಕರಣ ಎನ್ಐಗೆ ಹಸ್ತಾಂತರ. ಪ್ರವೀಣ್ ಹತ್ಯೆ ಪ್ರಕರಣವನ್ನ ಎನ್ಐಗೆ ಹಸ್ತಾಂತರ ಮಾಡಲಾಗಿದೆ. ಈ ಒಂದು ಪ್ರಕರಣವನ್ನ ಬಹಳಷ್ಟು ಗಂಭೀರವಾಗಿ ತೆಗೆದುಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಪ್ರವೀಣ್ ಹತ್ಯೆ ಪ್ರಕರಣವನ್ನ ಎನ್ಐಗೆ ಹಸ್ತಾಂತರ ಮಾಡಲಾಗಿದೆ. ಆದೇಶವನ್ನು ಹೊರಡಿಸಲಾಗಿದೆ. ಪ್ರವೀಣ್ ಹತ್ಯೆ ಪ್ರಕರಣವನ್ನ ಎನ್ಐಗೆ ಹಸ್ತಾಂತರ ಮಾಡಲಾಗಿದೆ. ಮಂಗಳೂರಿನ ನೆಟ್ಟಾರಿನಲ್ಲಿ ಆಗಿದ್ದಂತಹ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರವೀಣ್ ಹತ್ಯೆ ಪ್ರಕರಣವನ್ನ ಎನ್ಐಗೆ ಹಸ್ತಾಂತರ ಮಾಡಲಾಗಿದೆ. ಇದು ಬಹಳಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಈ ಒಂದು ಹತ್ಯೆಯ ಹಿನ್ನೆಲೆ ಎನ್ಐಗೆ ಹಸ್ತಾಂತರ ಮಾಡಬೇಕು ಅನ್ನುವಂತಹ ಕೂಗು ಕೂಡ ಬಹಳಷ್ಟು ಕೇಳಿ ಬಂದಿತ್ತು. ಇದೀಗ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣವನ್ನ ಎನ್ಐಗೆ ಹಸ್ತಾಂತರಿಸಲಾಗಿದೆ. ಡಿ ಜಿ ಐ ಜಿ ಅವ್ರ ಜೊತೆಗೆಲ್ಲ ಚರ್ಚೆ ಮಾಡಿದ್ದೇನೆ. ಈಗ ಪ್ರವೀಣ್ ಹತ್ಯೆ ಕೇಸು ಶಂಕಿತವಾಗಿ ಆರ್ಗನೈಸ್ ಕ್ರೈಮು ಮತ್ತು ಅಂತಾರಾಜ್ಯ ವಿಚಾರ ಇರೋದ್ರಿಂದ ಅದರ ಸಂಪೂರ್ಣವಾದಂತಹ ಮಾಹಿತಿಯನ್ನು ಲೇಟೆಸ್ಟ್ ಆಗಿ ಇನ್ವೆಸ್ಟಿಗೇಷನ್ ಏನು ಮಾಹಿತಿ ಇದೆ ಅದನ್ನೆಲ್ಲ ಪಡ್ಕೊಳ್ಳೋಕೆ ಹೇಳಿದ್ದೇನೆ ಮತ್ತು ತನಿಖೆ ತೀವ್ರಗತಿಯಲ್ಲಿ ನಡೀತಾ ಇದೆ. ಎಲ್ಲ ಮಾಹಿತಿಗಳನ್ನು ತೆಗೆದುಕೊಂಡ ಮೇಲೆ ನಾನು ಅವರಿಗೆ ಒಂದು ಲೆಟರ್ನ ಬ್ರೇಕ್ ಹೇಳಿದ್ದೀನಿ. ಇದನ್ನು ಎನ್ಐಎ ಕೊಡಬೇಕಂತ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಅದು ಹೋಮ್ ಡಿಪಾರ್ಟ್ಮೆಂಟ್ ಕಮ್ಯುನಿಕೇಷನ್ ಮಾಡ್ತಾರೆ, ಅವರು ಸೂಚನೆಯನ್ನು ಕೊಟ್ಟಿದ್ದೀನಿ. ಅಂತಾರಾಜ್ಯ ಮತ್ತು ಇದರ ವಿಚಾರ ಇರೋದ್ರಿಂದ ಎನ್ಐಎಗೆ ಕೊಡಬೇಕನ್ನುವಂಥ ಒಂದನೇ ತೀರ್ಮಾನ. ಪ್ರವೀಣ್ ನಾನು ಹೇಳಿದ ಕೇಳಿದರೆ ಈ ಪ್ರಶ್ನೆ ಬರಲ್ಲ. ಪ್ರವೀಣ್ ಹತ್ಯೆ ಪ್ರಕರಣ ಎನ್ಐಎ ಕೊಡಲಾಗುವುದು. ಅದಾದ ಮೇಲೆ ಕೇರಳ ಬಾರ್ಡರ್ನ ಸಂಪೂರ್ಣವಾಗಿ ಸಿಸಿ ಕ್ಯಾಮ್ರಾಸ್ ಮತ್ತು ಚೆಕ್ಪೋಸ್ಟ್ಗಳನ್ನು ಹಾಕಬೇಕು. ಎಲ್ಲೆಲ್ಲಿ ಪ್ರಮುಖವಾಗಿರುವಂಥ ಎಲ್ಲ ಏನೇನು ಸಂಪರ್ಕ ಇದೆ ಎರಡು ರಾಜ್ಯಗಳ ಮಧ್ಯೆ ಮಾಡಬೇಕು ಮತ್ತು ವಿಶೇಷವಾಗಿರುವಂಥ ಸೆನ್ಸಿಟಿವ್ ಊರುಗಳಲ್ಲಿ ಪೊಲೀಸ್ ಟೆಂಪ್ರರಿ ಕ್ಯಾಂಪ್ಸನ್ನು ಮಾಡಬೇಕು ಮತ್ತು ಹಲವಾರು ಪೋಸ್ಟ್ಗಳಲ್ಲಿ ವೇಕೆಂಟ್ ಇದೆ ತುಂಬುವುದಕ್ಕೆ ಕ್ರಮ ತೆಗೆದುಕೋಬೇಕು ಮತ್ತು KSRP ಇನ್ನೊಂದು ಬೆಟಾಲಿಯನ್ನು ಅಲ್ಲಿ ದಕ್ಷಿಣ ಕನ್ನಡಕ್ಕೆ ಶಿಫ್ಟ್ ಮಾಡಬೇಕು. ಈ ಥರ ಹಲವಾರು ಕ್ರಮ ಮತ್ತು ರಾತ್ರಿ ಗಸ್ತನ್ನು ಹೆಚ್ಚಿಗೆ ಮಾಡಬೇಕು ಅನ್ನುವಂಥ ಕ್ರಮಗಳನ್ನು ತಗೊಳ್ಳೋದಕ್ಕೆ ಆಗಲೇ ಹೇಳಿದ್ದೇನೆ. ಮತ್ತು ನಿನ್ನೆ ನಡೆದಂಥ ಸೂರತ್ಕಲ್ ಮರ್ಡರ್ ಕೇಸ್ ಬಗ್ಗೆಯೂ ಕೂಡ ತೀವ್ರಗತಿಯಲ್ಲಿ ತನಿಖೆ ಆಗಬೇಕು, ತಪ್ಪಿಸಸ್ತ್ರನ್ನು ಬಂಧಿಸಬೇಕು. ಅದಕ್ಕೂ ಕೂಡ ತಂಡಗಳನ್ನು ಮಾಡಿ ತನಿಖೆಯನ್ನು ಪ್ರಾರಂಭ ಮಾಡಬೇಕನ್ನುವಂಥ ನಿರ್ಣಯವನ್ನು ಮಾಡಿದ್ದೆ. ಅದು ಮಾಡ್ತೇವೆ. ಒಂದು ಸ್ವಲ್ಪ ಸಮಯ ಸಿಕ್ಕ ತಕ್ಷಣ ಎಲ್ಲ ಧಾರ್ಮಿಕ ಮುಖಂಡರನ್ನ ಕರೆದು ಜಿಲ್ಲಾ ಮಟ್ಟದಲ್ಲಿ ಒಂದು ಶಾಂತಿ ಸಭೆಗಳನ್ನು ಮಾಡ್ತೇವೆ ಖಂಡಿತ. ಅದನ್ನ ನಾನು ಪ್ರಾರಂಭದಲ್ಲಿ ಹೇಳಿದ್ದೇನೆ. ಅಂತಾರಾಜ್ಯ ಸಂಬಂಧ ಇದೆ ಅನ್ನುವಂತ ಶಂಕಿತದಿಂದ ಎನ್ಐಎ ಕೊಡ್ತಾರೆ. ಬಿಜೆಪಿಯ ಯುವ ಮೋರ್ಚಾ ಪ್ರತಿನಿಧಿಯಾಗಿದ್ದಂಥ ಪ್ರವೀಣ್ ಹತ್ಯೆ ಪ್ರಕರಣವನ್ನ ಎನ್ಐಗೆ ಹಸ್ತಾಂತರಿಸಿ ಇದೀಗ ತಾನೇ ಬೆಂಗಳೂರಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಘೋಷಣೆ ಮಾಡಿದ್ದಾರೆ. ಈ ಪ್ರಕರಣವನ್ನ ಇದೀಗ ಎನ್ಐಗೆ ವರ್ಗಾವಣೆ ಮಾಡಲಾಗಿದೆ, ಹಸ್ತಾಂತರಿಸಲಾಗಿದೆ. ಸಂಘಟಿತ ಅಪರಾಧಕ್ಕೆ ಹೊರರಾಜ್ಯದ ಲಿಂಕ್ ಇರುವ ಕಾರಣಕ್ಕಾಗಿ ಎನ್ಐಗೆ ಹಸ್ತಾಂತರ ಮಾಡಲಾಗ್ತಾ ಇದೆ ಅನ್ನುವಂಥ ವಿಚಾರವನ್ನ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಕರ್ನಾಟಕ ಕೇರಳ ಗಡಿಯಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ರಾಜ್ಯದ ಗಡಿ ಭಾಗಗಳಲ್ಲಿ ಸಿಸಿಟಿವಿ ಅಳವಡಿಸಲು ಸೂಚನೆಯನ್ನು ನೀಡಲಾಗಿದೆ. ದಕ್ಷಿಣ ಕನ್ನಡಕ್ಕೆ KSRP ಬೆಟಾಲಿಯನ್ ಅನ್ನು ನಿಯೋಜನೆ ಮಾಡಲಾಗಿದೆ. ಮತ್ತೊಂದು ತುಕಡಿಯನ್ನು ಅಲ್ಲಿಗೆ ಕಳುಹಿಸಲಾಗುತ್ತೆ. ಮತ್ತಷ್ಟು
ಹೆಚ್ಚಿನ ನಿಗಾವನ್ನು ವಹಿಸಲಾಗುತ್ತೆ ಅನ್ನುವಂಥ ವಿಚಾರವನ್ನು ಸಿಎಂ ಹೇಳಿದ. ರೈತ ಬೆಳೆದ ಬೆಳೆಗೆ ರೈತನೇ ಬೆಲೆ ಕಟ್ಟಬೇಕು, ರೈತ ರೈತೋದ್ಯಮಿ ಆಗಬೇಕು. ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ನೀವು ರೈತೋದ್ಯಮಿಯಾಗಿ. ಪ್ರಕರಣವನ್ನ ಎನ್ಐಗೆ ಹಸ್ತಾಂತರ ಮಾಡಲಾಗಿದೆ. ಬೆಂಗಳೂರಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಇದೀಗ ತಾನೇ ಘೋಷಣೆ ಮಾಡಿದ್ದಾರೆ. ಸಂಘಟಿತ ಅಪರಾಧಕ್ಕೆ ಹೊರ ರಾಜ್ಯದ ಲಿಂಕ್ ಇರೋದ್ರಿಂದ ಈ ಕಾರಣಕ್ಕಾಗಿ ಈ ಕೇಸನ್ನ ಎನ್ಐಗೆ ಹಸ್ತಾಂತರ ಮಾಡಲಾಗಿದೆ ಅನ್ನುವಂತಹ ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ ಸಿಎಂ. ಕೇಸು ಶಂಕಿತವಾಗಿ ಆರ್ಗನೈಸ್ಡ್ ಕ್ರೈಮು ಮತ್ತು ಅಂತಾರಾಜ್ಯ ವಿಚಾರ ಇರೋದ್ರಿಂದ ಅದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಲೇಟೆಸ್ಟಾಗಿ ಇನ್ವೆಸ್ಟಿಗೇಷನ್ ಏನು ಮಾಹಿತಿ ಇದೆ ಅದನ್ನೆಲ್ಲ ಪಡ್ಕೊಳ್ಳೋಕೆ ಹೇಳಿದ್ದೇನೆ ಮತ್ತು ತನಿಖೆ ತೀವ್ರಗತಿಯಲ್ಲಿ ನಡೀತಾ ಇದೆ. ಎಲ್ಲ ಮಾಹಿತಿಗಳನ್ನು ತೆಗೆದುಕೊಂಡ ಮೇಲೆ ನಾನು ಅವರಿಗೆ ಒಂದು ಲೆಟರ್ನ ಬ್ರೇಕ್ ಹೇಳಿದ್ದೀನಿ. ಇದನ್ನು ಎನ್ಐಎ ಕೊಡಬೇಕಂತ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಅದು ಹೋಮ್ ಡಿಪಾರ್ಟ್ಮೆಂಟು ಕಮ್ಯುನಿಕೇಷನ್ ಮಾಡ್ತಾರೆ, ಅವರು ಸೂಚನೆಯನ್ನು ಕೊಟ್ಟಿದ್ದೀನಿ. ಅಂತಾರಾಜ್ಯ ಮತ್ತು ಇದರ ವಿಚಾರ ಇರೋದ್ರಿಂದ ಎನ್ಐಎಗೆ ಕೊಡಬೇಕನ್ನುವಂಥ ಒಂದನೇ ತೀರ್ಮಾನ. ಕೇಸು ಶಂಕಿತವಾಗಿ ಆರ್ಗನೈಸ್ಡ್ ಕ್ರೈಮು ಮತ್ತು ಅಂತಾರಾಜ್ಯ ವಿಚಾರ ಇರೋದ್ರಿಂದ ಅದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಲೇಟೆಸ್ಟಾಗಿ ಇನ್ವೆಸ್ಟಿಗೇಷನ್ ಏನು ಮಾಹಿತಿ ಇದೆ ಅದನ್ನೆಲ್ಲ ಪಡ್ಕೊಳ್ಳೋಕೆ ಹೇಳಿದ್ದೇನೆ ಮತ್ತು ತನಿಖೆ ತೀವ್ರಗತಿಯಲ್ಲಿ ನಡೀತಾ ಇದೆ. ಎಲ್ಲ ಮಾಹಿತಿಗಳನ್ನು ತೆಗೆದುಕೊಂಡ ಮೇಲೆ ನಾನು ಅವರಿಗೆ ಒಂದು ಲೆಟರ್ನ ಬ್ರೇಕ್ ಹೇಳಿದ್ದೀನಿ. ಇದನ್ನು ಎನ್ಐಎ ಕೊಡಬೇಕಂತ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಅದು ಹೋಮ್ ಡಿಪಾರ್ಟ್ಮೆಂಟು ಕಮ್ಯುನಿಕೇಷನ್ ಮಾಡ್ತಾರೆ, ಅವರು ಸೂಚನೆಯನ್ನು ಕೊಟ್ಟಿದ್ದೀನಿ. ಅಂತಾರಾಜ್ಯ ಮತ್ತು ಇದರ ವಿಚಾರ ಇರೋದ್ರಿಂದ ಎನ್ಐಎಗೆ ಕೊಡಬೇಕನ್ನುವಂಥ ಒಂದನೇ ತೀರ್ಮಾನ. ಕೇಸು ಶಂಕಿತವಾಗಿ ಎಸೆದು ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಎನ್ಐಎಗೆ ಈ ಒಂದು ಹತ್ಯೆಯ ಕೇಸನ್ನ ವಹಿಸಿಕೊಟ್ಟಿರುವಂತಹ ವಿಚಾರ. ಇದೀಗ ತಾನೇ ಬೆಂಗಳೂರಲ್ಲಿ ಮಾತನಾಡಿದಂತಹ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಪ್ರವೀಣ್ ನೆಟ್ಟಾರು ಹತ್ಯೆ ಕೇಸನ್ನ ಎನ್ಐಎಗೆ ಹಸ್ತಾಂತರ ಮಾಡಲಾಗಿದೆ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರತ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶರತ್, ಪ್ರವೀಣ್ ಹತ್ಯೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರವೀಣ್ ಹತ್ಯೆಯ ನಂತರದಲ್ಲಿ ಈ ಒಂದು ಕೇಸನ್ನ ಎನ್ಐಎಗೆ ವಹಿಸಬೇಕು ಅನ್ನುವಂತಹ ಕೂಗು ದೊಡ್ಡ ಮಟ್ಟದಲ್ಲಿತ್ತು. ಸರ್ಕಾರ ಕೂಡ ಆ ಬಗ್ಗೆ ಈಗ ಕ್ರಮ ತೆಗೆದುಕೊಂಡಿದೆ. ಏನೆಲ್ಲ ಅಪ್ಡೇಟ್ಸ್ ಇದೆ? ಅರುಣ್, ಪ್ರವೀಣ್ ಹತ್ಯೆ ಪ್ರಕರಣವನ್ನ ಎನ್ಐಎಗೆ ಕೊಡಬೇಕು ಅಂತ ವಿರೋಧ ಪಕ್ಷಗಳು ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಸೇರಿದಂತೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆಯೂ ಸೇರಿದಂತೆ ಸಾಕಷ್ಟು ಒತ್ತಡ ಕೇಳಿ ಬಂದಿತ್ತು. ಪ್ರವೀಣ್ ಹತ್ಯೆ ಪ್ರಕರಣವನ್ನು ಎನ್ಐಎಗೆ ಕೊಡಬೇಕು, ಅಲ್ಲಿ ಅದ್ರ ಎನ್ಐಎಯಿಂದನೇ ತನಿಖೆ ಮಾಡಬೇಕು ಅಂತ ಆಗ್ರಹ ಎಲ್ಲಾ ಕಡೆಯಿಂದ ಬಂದ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಈ ತೀರ್ಮಾನಕ್ಕೆ ಕೈಗೊಂಡಿದೆ. ಇವತ್ತು ತುರ್ತಾಗಿ ಡಿಜಿಐಜಿಪಿ ಪ್ರವೀಣ್ ಸೂದ್ ಅವ್ರನ್ನ ಕರೆದುಕೊಂಡು ಸುಮಾರು 1 ಗಂಟೆಗಳ ಕಾಲ ಪ್ರವೀಣ್ ಸೂದ್ ಜೊತೆ ಚರ್ಚೆ ಆದ ಬಳಿಕ ಇದೀಗ ಮುಖ್ಯಮಂತ್ರಿಗಳು ಒಂದು ಸ್ಪಷ್ಟವಾಗಿ ಹೇಳಿರುವಂತದ್ದು ಪ್ರವೀಣ್ ಹತ್ಯೆ ಪ್ರಕರಣವನ್ನ ಎನ್ಐಎಗೆ ಕೊಡ್ತೀವಿ. ಯಾಕೆ ಅಂತಂದ್ರೆ ಇದು ಆರ್ಗನೈಸ್ಡ್ ಕ್ರೈಮ್, ಅಂತಾರಾಜ್ಯ ಸಂಬಂಧವೂ ಕೂಡ ಈ ಪ್ರಕರಣದಲ್ಲಿ ಇದೆ. ಯಾಕಂದ್ರೆ ಮೊದಲಿಂದನೂ ಕೂಡ ಹೇಳಿ ಬರ್ತಾ ಇತ್ತು, ಆರೋಪ ಕೇಳಿ ಬರ್ತಾ ಇತ್ತು. ಕೇರಳ ಭಾಗದಿಂದಂತ ಬಂದಂತ ಕೆಲ ದುಷ್ಕರ್ಮಿಗಳು ಬಂದು ಹತ್ಯೆಯನ್ನ ಮಾಡಿದ್ದಾರೆ ಅನ್ನ ಒಂದು ಆರೋಪ ಕೇಳಿ ಬರ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಇದನ್ನ ಎನ್ಐ ಮೂಲಕ ಇದನ್ನ ತನಿಖೆ ಮಾಡಲಿಕ್ಕೆ ನಿರ್ಧಾರ ಮಾಡಿರುವಂಥದ್ದು. ಒಂದ್ ಕಡೆ ಬಿಜೆಪಿ ಕಾರ್ಯಕರ್ತರು, ವಿರೋಧ ಪಕ್ಷಗಳು, ಕೇಂದ್ರ ಸಚಿವೆ ಸೇರಿದಂತೆ ಹೀಗೆ ಸಾಕಷ್ಟು ಕಡೆಯಿಂದನೂ ಕೂಡ ಎನ್ಐ ಮೂಲಕ ತನಿಖೆ ಮಾಡಿ ಅಂತ ಏನು ಒತ್ತಾಯ ಕೇಳಿ ಬಂತು. ಕೊನೆಗೂ ರಾಜ್ಯ ಸರ್ಕಾರ ಪ್ರವೀಣ್ ಹತ್ಯೆ ಪ್ರಕರಣವನ್ನ ಎನ್ಐ ಮೂಲಕ ತನಿಖೆ ಮಾಡಲಿಕ್ಕೆ ನಿರ್ಧಾರ ಮಾಡಿದೆ. ಯಾಕೆಂದ್ರೆ ಪ್ರವೀಣ್ ಹತ್ಯೆ ಬಳಿಕ ಇಡೀ ಬಿಜೆಪಿ ಸರ್ಕಾರಕ್ಕೆ ಸಾಕಷ್ಟು ಮುಜುಗರ ಉಂಟಾಗಿತ್ತು. ಬಿಜೆಪಿ ಆಡಳಿತವಿದ್ದೂ ಕೂಡ ಏನೂ ಯಾವುದೇ ರೀತಿಯಾದ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ ಅನ್ನೋ ಒಂದು ಗಂಭೀರ ಆರೋಪ. ಅದರಲ್ಲೂ ಕೂಡ ವಿಪಕ್ಷಗಳು, ಗೃಹ ಸಚಿವರು ಮತ್ತೆ ಮುಖ್ಯಮಂತ್ರಿಗಳು ರಾಜೀನಾಮೆಗೂ ಕೂಡ ಒತ್ತಾಯಿಸಿದ್ವು. ಕರಾವಳಿ ಭಾಗದಲ್ಲಿ ಮೇಲಿಂದ ಮೇಲೆ ಒಂದಾದ್ರ ಮೇಲೆ ಒಂದು ಹತ್ಯೆ ನಡೀತಾ ಇದೆ. ಕಳೆದ 10 ದಿನಗಳಲ್ಲಿ 3 ಕೊಲೆ ಆಗಿತ್ತು. ಅದರಲ್ಲೂ ಕೂಡ ಪ್ರವೀಣ್ ಹತ್ಯೆ ಪ್ರಕರಣ ಇಡೀ ರಾಜ್ಯವನ್ನೇ ಸಂಚಲನ ಉಂಟು ಮಾಡಿತ್ತು. ಅದರಲ್ಲೂ ಕೂಡ ಕರಾವಳಿ ಭಾಗದಲ್ಲಿ ಸಾಕಷ್ಟು ಸಂಚಲನ ಉಂಟು ಮಾಡಿತ್ತು. ಸ್ವತಃ ಪ್ರವೀಣ್ ಕುಟುಂಬಸ್ಥರು ಕೂಡ ಎನ್ಐಎಗೆ ನೀಡಬೇಕು ಅಂತ ಒಂದು ಆಗ್ರಹವನ್ನು ಕೂಡ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಕೂಲಂಕುಷವಾಗಿ ಪರಿಗಣಿಸಿ
ಕೊನೆಗೂ ಕೂಡ ರಾಜ್ಯ ಸರ್ಕಾರ ಎನ್ಐ ಮೂಲಕ ತನಿಖೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿ ಈಗ ಸ್ವತಃ ಮುಖ್ಯಮಂತ್ರಿಗಳು ಅದನ್ನ ಘೋಷಣೆಯನ್ನು ಮಾಡಿರುವಂತದ್ದು. ಕೇವಲ ಈ ಬರೀ ಎನ್ಐ ಮೂಲಕ ಅಂದ್ರೆ ತನಿಖೆ ನಡೆಸೋದಲ್ಲ, ಅದಾಗಿಯೂ ಕೂಡ ಒಂದಿಷ್ಟು ಕಠಿಣ ಕ್ರಮಕ್ಕೆ ಎಲ್ಲರಿಗೂ ಕೂಡ ಆಗ್ರಹ ಮಾಡಿದ್ರು. ಇದೀಗ ಕೇರಳ ಬಾರ್ಡರ್ ಅಲ್ಲಿ ಅದರಲ್ಲೂ ಕೂಡ ಎಲ್ಲಿ ಸೂಕ್ಷ್ಮ ಪ್ರದೇಶ ಸುಮಾರು ಈ ರಾಜ್ಯ ಪೊಲೀಸ್ ಒಂದು ಮಾಹಿತಿ ಪ್ರಕಾರ 58 ರಸ್ತೆಗಳಿದೆ ನಮ್ಮ ಕೇರಳ ಬಾರ್ಡರ್. ಆ ಬಾರ್ಡರ್ ಗಳಲ್ಲೆಲ್ಲವೂ ಕೂಡ ಕಟ್ಟೆಚ್ಚರಿಕೆ ಸೂಚಿಸಲಾಗಿದೆ. ಅಲ್ಲಿ ಒಂದು KSRP ತುಕಡಿ ಇರುತ್ತೆ. ಎಲ್ಲಾ ಕಡೆ CCTV ಕೂಡ ನಿಯೋಜನೆ ಮಾಡ್ಲಿಕ್ಕೂ ಕೂಡ ಇವತ್ತು ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂತದ್ದು. ಇನ್ನ ನಿನ್ನೆಯಷ್ಟೇ ಸೂರತ್ಕಲ್ಲಲ್ಲಿ ಹತ್ಯೆ ಆದ ಪ್ರಕರಣವು ಕೂಡ ತ್ವರಿತವಾಗಿ ತನಿಖೆ ಆಗ್ಬೇಕು, ತನಿಖೆ ಅದು ಕೂಡ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗುತ್ತೆ ನೋಡೋಣ. ಈಗ ಸದ್ಯಕ್ಕೆ ಪ್ರವೀಣ್ ಕುಟುಂಬ ಅಂದ್ರೆ ಪ್ರವೀಣ್ ಹತ್ಯೆ ಪ್ರಕರಣವನ್ನ ಎನ್ಐ ಮೂಲಕ ತನಿಖೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿರುವಂತದ್ದು. ಥ್ಯಾಂಕ್ ಯು ಶರತ್, ಎಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ರೈತರ ಏಳಿಗೆಗಾಗಿ 500 ಜನ ಸಾಧಕರ ರೈತರು ನಿಮಗೆ ಸಾಧನೆಯ ಪಾಠ ಮಾಡ್ತಾರೆ. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್.